ಹೆಲೋ, ನಮಸ್ಕಾರ ಎಲ್ರಿಗೂ. ಕನ್ನಡತಿ ಚಾನಲ್ಗೆ ಸ್ವಾಗತ. ಇವತ್ತು ಎಗ್ ಫ್ರೈಡ್ ರೈಸ್ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಗ್ ಫ್ರೈಡ್ ರೈಸ್ಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಎಲೆಕೋಸು, ಕ್ಯಾರೆಟು ಮತ್ತು ಬೀನ್ಸು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸೋಯಾ ಸಾಸು ಮತ್ತು ರೆಡ್ ಚಿಲ್ಲಿ ಸಾಸು, ವಿನೆಗರು, ಗರಂ ಮಸಾಲ, ಮೊಟ್ಟೆ. ಇವಾಗ ಮಾಡ್ತಕ್ಕಂಥ ವಿಧಾನವನ್ನು ನೋಡೋಣ. ಮೊದಲು ಒಂದು ಬಾಣಲೆಗೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಎಲೆಕೋಸನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಕ್ರಂಚಿಯಾಗೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ಅದಕ್ಕೆ ಈರುಳ್ಳಿ, ಈರುಳ್ಳಿ ಹಾಕ್ಬಿಟ್ಟು ಒಂದು 5 ನಿಮಿಷ ಫ್ರೈ ಮಾಡಬೇಕು ಲೋ ಫ್ಲೇಮಲ್ಲಿ. ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿರ್ತಕ್ಕಂಥ ಕ್ಯಾರೆಟು, ಬೀನ್ಸನ್ನು ಹಾಕಿ ಫ್ರೈ ಮಾಡಬೇಕು. ಕ್ಯಾರೆಟು ಬೀನ್ಸು ಫ್ರೈ ಆದಮೇಲೆ ಅದಕ್ಕೆ ಮೊಟ್ಟೆನ ಒಡೆದಾಕ್ಬೇಕು. ಮೊಟ್ಟೆನ ಒಡೆದಾಕಿದ್ಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಬೇಕು. ಇದಾದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕನುಗುಣವಾಗಿ ಅಚ್ಚ ಖಾರದ ಪುಡಿ, ನಂತರ ಅದಕ್ಕೆ ಗರಂ ಮಸಾಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಇಲ್ಲಕ್ಕೆ, ಯಾಕಂದರೆ ಸೀದೋಗಿಬಿಡುತ್ತೆ. ನಂತರ ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸು. ಸೋಯಾ ಸಾಸ್ ಆದಮೇಲೆ ಅದಕ್ಕೆ ವಿನೆಗರು, ವಿನೆಗರ್ ಬದಲಾಗಿ ನೀವು ನಿಂಬೆಹಣ್ಣನ್ನು ಕೂಡ ಉಪಯೋಗಿಸ್ಬೋದು. ನಂತರ ರೆಡ್ ಚಿಲ್ಲಿ ಸಾಸ್ 1-2 ಸ್ಪೂನಷ್ಟು, 3ನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಮಿಕ್ಸ್ ಆದಮೇಲೆ ರೆಡಿಯಾಗಿದೆ. ಇದಕ್ಕೆ ವೈಟ್ ರೈಸನ್ನು ಆ್ಯಡ್ ಮಾಡಬೇಕು. ವೈಟ್ ರೈಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಎಗ್ ಫ್ರೈಡ್ ರೈಸ್ ಪಕ್ಕ ಬೀದಿ ಸ್ಟೈಲಲ್ಲಿ ಸಿಗುತ್ತಲ್ಲ, ಆ ಥರ ಮನೆಯಲ್ಲೇ ಮಾಡ್ಕೋಬೋದು. ಇವಾಗ ತಿನ್ನೋದಕ್ಕೆ ರೆಡಿಯಾಗಿದೆ. ಥ್ಯಾಂಕ್ ಯು.